ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಭಾರಿ ಮುಜುಗರ ತಂದು ಕೊಟ್ಟಿರುವ ಈ ಮೂಡಾ ಹಗರಣ ಭಂಗ ಬರುವ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಬಂದಿದ್ರಿಂದ ನೂರು ಕೋಟಿ ನಷ್ಟದಲ್ಲಿದೆ ಸುಮಾರು ಸಾವಿರದ ಆರ್ನೂರು ಕೋಟಿ ಲಾಭದ ಸ್ಥಿತಿಗೆ ತಂದಿಟ್ರು ಬಿಡಿಎ ಮತ್ತು ತನ್ನ ಹಳೆ ಜಾಯಮಾನಕ್ಕೆ ಜಾರಿದೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಇದು ಭಾರಿ ಹಗರಣವೊಂದು ಸ್ಫೋಟಗೊಂಡಿದೆ ಮುಖ್ಯಮಂತ್ರಿಗಳ ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟ ಹಗರಣವಾಗಿ ಜನಸಾಮಾನ್ಯರ ಬಾಯಲ್ಲಿ ಆಡ್ಕೊಳ್ಳೋ ಮೂಡಾ ಬಿಡಿಎ ಅಧಿಕಾರಸ್ಥರ ಅಕ್ಷಯ ಪಾತ್ರೆ ಭಾಗ ಎರಡು ಇವತ್ತು ದಿನನಿತ್ಯ ಸುದ್ದಿಯಾಗಿರುವ ಕೇವಲ ಒಂದು ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವ್ಯಕ್ತಿಗತವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಭಾರಿ ಮುಜುಗರ ತಂದುಕೊಟ್ಟಿರುವ ಈ ಮೂಡಾ ಹಗರಣ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯೊಂದಿಗೆ ಈ ನಗರಾಭಿವೃದ್ಧಿ ಪ್ರಾಧಿಕಾರಗಳ ವಿವಾದಾತ್ಮಕ ವೃತ್ತಾಂತವನ್ನ ಒಂದಿಷ್ಟು ಮೆಲುಕು ಹಾಕಬೇಕಾಗಿದೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನ ಕುರಿತಂತೆ ಒಂದು ಮೂರು ತಜ್ಞರ ಸಮಿತಿಯನ್ನ ರಚಿಸಿದ್ರು ಅದರಲ್ಲಿ ಹಿರಿಯ ಐ ಎ ಅಧಿಕಾರಿಗಳಾದ ಪಿ ಪಿ ಥಾಮಸ್ ಡಾಕ್ಟರ್ ಎ ರವೀಂದ್ರ ಮತ್ತು ಮಾಜಿ ಶಾಸಕರು ಬುದ್ಧಿಜೀವಿ ರಾಜಕಾರಣಿ ಹಾಗೂ ಮಾಜಿ ಸಚಿವ ಡಾಕ್ಟರ್ ಬಿ ಕೆ ಚಂದ್ರಶೇಖರ್ ಈ ಮೂವರಿದ್ದ ತಜ್ಞರ ಸಮಿತಿ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಸರ್ಕಾರಿ ಅಧೀನಕ್ಕೆ ಒಳಪಟ್ಟ ಸಂಸ್ಥೆಯನ್ನ ರದ್ದುಪಡಿಸಬೇಕು ಅಂತ ಶಿಫಾರಸು ಮಾಡಿದ್ರು ಯಾಕೆ ಯಾಕೆಂತಂದ್ರೆ ಅದಾವತ್ತಿಗಾಗಲೇ ರಾಜಧಾನಿಯ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನ್ಯಾಯವಾದ ರೀತಿಯಲ್ಲಿ ಮನೆ ಕಟ್ಟಿಸಿಕೊಳ್ಳಲು ಒಂದು ನಿವೇಶನ ವಿತರಿಸುವ ಸಂಸ್ಥೆ ಆಗಬೇಕಾಗಿತ್ತು ತನ್ನ ಮೂಲ ಉದ್ದೇಶಕ್ಕೆ ಭಂಗ ಬರುವ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಬಂದಿದ್ರಿಂದ ನೂರು ಕೋಟಿ ನಷ್ಟದಲ್ಲಿದೆ ಅದೊಂದು ಬಿಳಿಯಾನಿ ಸರ್ಕಾರ ಅದರ ಹೊರೆಯನ್ನ ಭರಿಸುವುದ್ರ ಬದಲು ಅದನ್ನು ರದ್ದುಪಡಿಸಬೇಕು ಅಂತ ಶಿಫಾರಸು ಮಾಡಿದ್ರು ಆಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಇದೇ ಕರ್ ಇದೇ ಶಿಫಾರಸುಗಳ ಅನುಷ್ಠಾನಕ್ಕೋಸ್ಕರ ಜೈಕರ್ ಜರೋಮ್ ಅನ್ನೊಬ್ಬ ಐ ಎ ಎಸ್ ಅಧಿಕಾರಿಯನ್ನ ಅಲ್ಲಿ ಆಯುಕ್ತರನ್ನ ಕಳಿಸಿದ್ರು ಅವ್ರಿಗೆ ವಹಿಸಲಾಗಿದ್ದ ಕರ್ತವ್ಯ ನಷ್ಟದಲ್ಲಿದ್ದ ಬೆಳೆಯಾನೆಯಂತಾಗಿದ್ದ ಆ ಸಂಸ್ಥೆಯನ್ನು ಮುಚ್ಚಲಿಕ್ಕೆ ಅಂತ ಆದ್ರೆ ಕೇವಲ ಎರಡು ವರ್ಷಗಳಲ್ಲಿ ಜೈಕರ್ ಜೆರೋಮ್ ತಮ್ಮ ದೂರದರ್ಶತ್ವ ಕಾರ್ಯದಕ್ಷತೆ ಮತ್ತು ಸಾಮಾಜಿಕ ಕಾಳಜಿಯಿಂದಾಗಿ ನಷ್ಟದಲ್ಲಿದ್ದ ಬಿಡಿ ಎ ಅನ್ನೋ ಸಂಸ್ಥೆಯನ್ನ ಸುಮಾರು ಸಾವಿರದ ಆರುನೂರು ಕೋಟಿ ಲಾಭದ ಸ್ಥಿತಿಗೆ ತಂದಿಟ್ರು ಅವರನುಸರಿಸಿದ ಕ್ರಮ ಥರದ್ದು ಹದಿನೈದು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಈ ನೆವೆ ಸೈಟು ಹಂಚಿಕೆಯ ಪ್ರಕ್ರಿಯೆಯನ್ನು ಮತ್ತೆ ಚಾಲನೆ ಕೊಟ್ಟರು ಕೆಂಪೇಗೌಡ ಲೇಔಟ್ ಮತ್ತು ವಿಶ್ವೇಶ್ವರಯ್ಯ ಲೇಔಟ್ ಅಂತ ಎರಡು ಹೊಸ ಬಡಾವಣೆಗಳನ್ನು ನಿರ್ಮಿಸಿ ಅರವತ್ತ್ ಮೂರು ಸಾವಿರ ಸೈಟ್ಗಳನ್ನು ವಿತರಣೆ ಮಾಡಿದರು ಅದು ಕೂಡ ಕ್ರಮಬದ್ಧವಾಗಿ ಸೀನಿಯಾರಿಟಿ ಪ್ರಕಾರ ಬಹುಕಾಲದಿಂದ ನಿವೇಶನಕ್ಕೋಸ್ಕರ ಅರ್ಜಿ ಸಲ್ಲಿಸಿಕಾಗಿದ್ದ ನಾಗರಿಕರಿಗೆ ನ್ಯಾಯ ಸಿಗುವಂತೆ ಮಾಡಿದರು ಜೊತೆಗೆ ಅರ್ಕಾವತಿ ಲೇಔಟ್ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಹೊಸ ಏರ್ಪೋರ್ಟ್ ರಸ್ತೆಯಲ್ಲಿ ಜಕ್ಕೂರ್ ಸಮೀಪ ಅರ್ಕಾವತಿ ಲೇಔಟ್ ಅನ್ನು ಹೊಸ ಬಡಾವಣೆಯ ನಿರ್ಮಾಣವನ್ನು ಘೋಷಿಸಿಬಿಟ್ಟು ಕೇವಲ ಸುಮಾರು ಎರಡು ಲಕ್ಷ ಅರ್ಜಿಗಳ ಮೂಲಕವೇ ಎಂಟುನೂರು ಕೋಟಿಯಷ್ಟು ವರಮಾನವನ್ನು ಬಿಡಿಎಗೆ ತಂದು ಕೊಟ್ಟಿದ್ರು ತಂದುಕೊಟ್ಟಿದ್ರು ಜೊತೆಗೆ ನಗರದ ಮಧ್ಯವರ್ತಿ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಅಕ್ರಮವಾಗಿ ವಶಪಡಿಸಿಕೊಳ್ಳಲ್ಪಟ್ಟ ಆಸ್ತಿಗಳನ್ನು ನಿರ್ದಯವಾಗಿ ಜೆಸಿಬಿ ಮೂಲಕ ಕೆಡವಿಸಿಬಿಟ್ಟು ಸುಮಾರು ಆರುನೂರ ಐವತ್ತು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ಬಿಡಿಎ ಸ್ವಾಧೀನಕ್ಕೆ ಕತ್ತಿದ್ರು ಇದೆಲ್ಲದರ ಜೊತೆಗೆ ಬಿ ಡಿ ಎ ಕೇವಲ ಲೇಔಟ್ ನಿರ್ಮಾಣ ಮತ್ತು ನಿವೇಶನ ವಿತರಣೆ ಮಾತ್ರವಲ್ಲ ಅದೊಂದು ಅಭಿವೃದ್ಧಿ ಕೇಂದ್ರಿತ ಸಂಸ್ಥೆಯಂತ ವಿವಿಧ ರಿಂಗ್ ರೋಡ್ಗಳು ಫ್ಲೈಓವರ್ಗಳ ನಿರ್ಮಾಣ ಕಾರ್ಯದ ಮೂಲಕ ಕೂಡ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ರು ಅದೆಲ್ಲವೂ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾಶವಾಯಿತು ಬಿ ಡಿ ತನ್ನ ಹಳೆ ಜಾಯಮಾನಕ್ಕೆ ಜಾರಿದೆ ಸಾವಿರದ ಒಂಬೈನೂರ ಎಂಬತ್ಮೂರರಿಂದ ಎಂಬತ್ತೊಂಬತ್ತರ ದಶಕದಲ್ಲಿ ಅಧಿಕಾರದಲ್ಲಿದ್ದ ರಾಮಕೃಷ್ಣ ಹೆಗ್ಡೆ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಎರಡು ಭಾರಿ ಹಗರಣಗಳು ಸ್ಫೋಟಗೊಂಡವು ಒಂದು ಖಾಸಗಿ ಗೃಹ ನಿರ್ಮಾಣ ಸಂಘಗಳ ಹಗರಣ ಮತ್ತೊಂದು ಲೋಖಂಡ್ವಾಲ ಬಿಡಿ ಎ ಲೋಖಂಡ್ವಾಲ ನೂರ ಹತ್ತು ಎಕರೆ ಜಮೀನು ಮಂಜೂರಾತಿ ಹಗರಣ ಇವೆರಡು ಎರಡೂ ಹಗರಣಗಳ ಕುರಿತಂತೆ ಸಾಕಷ್ಟು ತನಿಖಾ ವರದಿಗಳು ಸುದ್ದಿ ಸ್ಫೋಟಗಳಾದರೂ ಕೂಡ ತದನಂತರ ಬಂದು ಸರ್ಕಾರಗಳು ಏನು ಕ್ರಮ ಕೈಗೊಳ್ಳುತ್ತೆ ಸುಮ್ನಾ ಇದೇ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಅಧಿಕಾರದಲ್ಲಿದ್ದಾಗ ರೀಡು ಹಗರಣ ಅರ್ಕಾವತಿ ಲೇಔಟ್ ರೀಡು ಹಗರಣ ಅನ್ನೋ ಮತ್ತೊಂದು ವಿವಾದ ಸ್ಫೋಟಗೊಂಡಿತ್ತು ಅಂದ್ರೆ ಎಸ್ ಎಂ ಕೃಷ್ಣ ಸರ್ಕಾರ ಬಹು ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ರೂಪಿಸಿದ್ದ ಅರ್ಕಾವತಿ ಯೋಜನೆಗೆಂದು ವಶಪಡಿಸಿಕೊಳ್ಳಲಾಗಿದ್ದ ಸುಮಾರು ಎರಡ್ ಸಾವಿರ ಎಕರೆಗಳ ಪೈಕಿ ಹತ್ರ ಹತ್ರ ಸಾವಿರದ ಎಂಟುನೂರು ಎಕರೆಗಳಷ್ಟು ಜಮೀನನ್ನ ಆವತ್ತಿನ ಸರ್ಕಾರ ಡಿನೋಟಿಫೈ ಮಾಡಿಬಿಟ್ಟು ಮೊದಲಿನ ಬಹು ಮಾಲೀಕರಿಗೆ ವಾಪಸ್ ಕೊಟ್ಟಿತು ಅನ್ನೋ ಆರೋಪ ಬಂತು ಅದರಲ್ಲೂ ನಿರ್ದಿಷ್ಟವಾಗಿ ಒಂದು ಕಂತಿನಲ್ಲಿ ಮುನ್ನೂರ ತೊಂಬತ್ತೆಕರೆ ಮತ್ತೊಂದು ಕಂತಿನಲ್ಲಿ ನೂರು ನೂರ ತೊಂಬತ್ತೆಕರೆ ಡಿನೋಟಿಫೈ ಮಾಡಿದ ಪ್ರಕ್ರಿಯೆ ಬಗ್ಗೆ ಖಚಿತ ಮಾಹಿತಿಗಳು ಕೂಡ ಮಾಧ್ಯಮದಲ್ಲಿ ಗೋಚರಿಸಿದ್ವು ಹೀಗೆ ಐನೂರ ಎಂಬತ್ತೆಕರೆ ಡಿನೋಟಿಫೈ ಮಾಡಿ ಆ ಇಡೀ ಲೇಔಟ್ ನಿರ್ಮಾಣದ ಯೋಜನೆಯನ್ನೇ ನಿಷ್ಕ್ರಿಯಗೊಳಿಸಿದ ಈ ಕ್ರಮವನ್ನು ಆವತ್ತಿನ ಆಯುಕ್ತರು ಡಿನೋಟಿಫಿಕೇಶನ್ ಅನ್ನಿಲ್ಲ ರೀಡು ಅಂತ ಕರೆದ್ರು ಈ ರೀಡು ಮೂಲಕ ನೂರಾರು ಎಕರೆ ಜಮೀನನ್ನ ಮೊದಲಿನ ಭೂ ಮಾಲೀಕರಿಗೆ ಅಥವಾ ಅಷ್ಟೊತ್ತಿಗಾಗ್ಲೇ ಈ ರೀತಿ ಆಗುತ್ತೆ ಅಂತ ನಿರೀಕ್ಷಿಸಿ ಅನೇಕ ರಿಯಲ್ ಎಸ್ಟೇಟ್ ಮಧ್ಯವರ್ತಿಗಳು ಆ ಜಮೀನುಗಳನ್ನು ಖರೀದಿಸಿ ಆಗಿತ್ತು ಸೊ ಯಾರ್ಯಾರು ಈ ರೀತಿ ಆ ಜಮೀನನ್ನ ಪಡ್ಕೊಂಡಿದ್ರು ಅವ್ರಿಗೆ ಆ ಜಮೀನನ್ನು ವಾಪಸ್ ಕೊಟ್ಬಿಟ್ರು ಅದು ಇವತ್ತು ಸಾವಿರಾರು ಕೋಟಿ ಮೌಲ್ಯದ ಜಮೀನು ಆಗೋಗ್ಬಿಡ್ತು ಪರಿವರ್ತಿತ ಜಮೀನು ಆಗೋಗ್ಬಿಡ್ತು ಈ ರೀಡು ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿದ್ದರಾಮಯ್ಯನವರು ಸರ್ಕಾರವೇ ನ್ಯಾಯಮೂರ್ತಿ ಕೆಂಪಯ್ಯ ನ್ಯಾಯಾಂಗ ವಿಚಾರಣೆ ಆಯೋಗವನ್ನು ರಚಿಸಿತ್ತು ಜಸ್ಟಿಸ್ ಕೆಂಪಯ್ಯನವರು ಮೂರು ವರ್ಷಗಳ ವಿಚಾರಣೆ ನಂತರ ತಮ್ಮ ವರದಿಯನ್ನೇನೋ ಕೊಟ್ಟರು ಆ ವರದಿಯಲ್ಲಿ ಏನು ಪತ್ತೆ ಮಾಡಿದ್ರು ಏನು ಶಿಫಾರಸು ಮಾಡಿದ್ರು ಯಾರಿಗಾದ್ರೂ ಈ ಭಾರಿ ಹಗರಣದ ಜವಾಬ್ದಾರಿಯನ್ನು ಹೊರಿಸಿದ್ರ ಯಾವ ವಿಷಯವೂ ಬೆಳಕಿಗೆ ಬರಲೇ ಇಲ್ಲ ತದನಂತರ ಬಂದ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವಾಗಲಿ ಮೂರು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಬಿಜೆಪಿ ಬಿಜೆಪಿ ಸರ್ಕಾರವಾಗ್ಲಿ ಕೆಂಪಯ್ಯ ವರದಿಯ ಆಧರಿಸಿಬಿಟ್ಟು ಯಾವುದೇ ಕ್ರಮವನ್ನ ಇಲ್ಲ ಇವತ್ತು ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಈ ಸಾರಿ ಬಿಡಿ ಬದಲು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಇದು ಭಾರಿ ಹಗರಣವೊಂದು ಸ್ಫೋಟಗೊಂಡಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟ ಹಗರಣವಾಗಿ ಜನಸಾಮಾನ್ಯರ ಬಾಯಲ್ಲಿ ಆಡ್ಕೊಳ್ಳಾಗ್ತಿದೆ ಇದು ಈ ಪ್ರಾಧಿಕಾರಗಳ ವೃತ್ತಾಂತ ನಗರಾಭಿವೃದ್ಧಿ ಪ್ರಾಧಿಕಾರಗಳು ನಾನು ಮೊದಲಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಇದೊಂದು ಸರ್ಕಾರಿ ಕೃಪಾಪೋಷಿತ ರಿಯಲ್ ಎಸ್ಟೇಟ್ ಕಂಪನಿಗಳ ತರ ಆಗೋಗ್ಬಿಟ್ಟಿವೆ ಈ ಬಿ ಡಿ ಎ ಮೂಡಾ ಇತ್ಯಾದಿಗಳ ಜೊತೆಗೆ ಮತ್ತೊಂದು ಇದೇ ತರದ ಸಂಸ್ಥೆ ಇದೆ ಸರ್ಕಾರದಲ್ಲಿ ಅದು ಕೆ ಐ ಡಿ ಬಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅದು ಕೂಡ ಅಷ್ಟೇ ಕೈಗಾರಿಕಾ ಉದ್ದೇಶಕ್ಕೋಸ್ಕರ ಅಂತ ನೂರಾರು ಎಕರೆ ಜಮೀನನ್ನ ಸ್ವಾಧೀನ ಆಮೇಲೆ ಪ್ರಭಾವಶಾಲಿ ರಾಜಕಾರಣಗಳ ಶಿಫಾರಸಿಗೆ ಬಲಿ ಬಿದ್ದುಬಿಟ್ಟರು ಅವ್ರು ಹೇಳಿದವ್ರಿಗೆಲ್ಲ ಹತ್ತಾರು ಎಕರೆ ಜಮೀನು ಪರಿವರ್ತಿತ ಜಮೀನನ್ನ ಸೋವಿ ದರದಲ್ಲಿ ಸರ್ಕಾರಿ ದರದಲ್ಲಿ ಪರವಾನ ಮಾಡ್ತಾರೆ ಇದು ಕೂಡ ಹಲವಾರು ಸರ್ಕಾರಗಳಿಗೆ ಮಂತ್ರಿ ಮುಖ್ಯಮಂತ್ರಿಗಳಿಗೆ ಮುಜುಗರ ತಂದು ಕೊಟ್ಟರು ಕೂಡ ಇದುವರೆಗೂ ಇಂತಹ ಯಾವುದೇ ಅಕ್ರಮ ವ್ಯವಹಾರದಲ್ಲಿ ಯಾರಿಗೂ ಕೂಡ ಶಿಕ್ಷೆಯಾದ ಒಂದು ಉದಾಹರಣೆಗಳೇ ನಮ್ಮ ಕಣ್ಣು ಮುಂದಿಲ್ಲ ನೋಡಿ ಬರ್ತಾ ಬರ್ತಾ ರಾಜಧಾನಿ ಬೆಂಗಳೂರಿನ ಸುತ್ತಮುತ್ತ ಇರುವ ಸಂಪೂರ್ಣ ಪ್ರದೇಶ ಖಾಸಗಿಯದ್ದಾಗ್ಲಿ ಅಥವಾ ಸರ್ಕಾರಿ ಸ್ವತ್ತಾಗ್ಲಿ ಅದೆಲ್ಲವೂ ಕೂಡ ಪ್ರಭಾವಶಾಲಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮತ್ತು ಅನೇಕ ಆಸಕ್ತ ಮಧ್ಯವರ್ತಿಗಳ ಒಂದು ಪಾಪಗಳ ಲೋಕವನ್ನಾಗಿ ಪಾಪಗಳ ಲೋಕವನ್ನೇ ಸೃಷ್ಟಿ ಮಾಡಿಕೊಟ್ಟಿದೆ ನಾವೆಲ್ಲ ಮತ್ತೆ 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 ಈ ಅಕ್ರಮ ವ್ಯವಹಾರಗಳು ಭ್ರಷ್ಟಾಚಾರದ ಆರೋಪಗಳು ಇವುಗಳ ಮಧ್ಯೆ ಸಿರುಕು ಹಾಕ್ಕೊಂಡು ಅಸಹಾಯಕರಾಗ್ತಿದ್ದೇವೆ ಈ ವಿಚಾರದಲ್ಲಿ ಜನಶಕ್ತಿ ಜನಶಕ್ತಿಯ ಬಲ ಪ್ರದರ್ಶನ ನಡಿಬೇಕಾಗಿದೆ ಈ ಪ್ರಾಧಿಕಾರಗಳ ಕಾರ್ಯವೈಖರಿ ಬಗ್ಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮುಕ್ತ ಚರ್ಚೆಯಲ್ಲೇ ನಡೆಯಬೇಕಾಗಿದೆ ಇಲ್ಲದ್ರೆ ಯಾವ ಮಂತ್ರಿ ಅಥವಾ ಮುಖ್ಯಮಂತ್ರಿ ಕೂಡ ಒಂದಿಲ್ಲ ಒಂದು ಅವಧಿಯಲ್ಲಿ ಇದರಿಂದಾಗುವ ಅಪಮಾನ ಮುಜುಗರ ಮತ್ತು ಅಪವಾದಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ